ಸಿಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಸವಾಲ್ ಹಾಕಿದ್ದಾರೆ. ಬಿಜೆಪಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ಚರ್ಚಿಸಲು ನಾವು ಸಿದ್ಧರಿದ್ದೇವೆ ಅಂತ ಸವಾಲ್ ಹಾಕಿದ್ದಾರೆ. ನಾವು ಬಹಿರಂಗ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಲು ಸಿದ್ಧರಿದ್ದೇವೆ. ಈ ಸವಾಲನ್ನ ಬಿಜೆಪಿಯವರು ಸ್ವೀಕರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದಾರೆ, ನಾವು ಸವಾಲನ್ನ ಸ್ವೀಕರಿಸಲು ಸಿದ್ಧವಿದ್ದೇವೆ, ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಎನ್ನುವ ಮಾತನ್ನ ಕೂಡ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ ರಾವ್ಗೆ ಸವಾಲ್ ಹಾಕಿರುವಂತದ್ದು ಕಾಂಗ್ರೆಸ್ ವೇಣುಗೋಪಾಲ್ ಈ ರೀತಿಯಾಗಿ ಸವಾಲನ್ನು ಹಾಕಿರುವಂಥದ್ದು. ಚಾಲೆಂಜ್ ಸ್ವೀಕರಿಸಿ ದಿನಾಂಕ ನಿಗದಿ ಮಾಡಲು ಕೂಡ ಸೂಚನೆಯನ್ನು ನೀಡಿದ್ದಾರೆ. ನಾವು ಸಹ ಚಾಲೆಂಜ್ ಸ್ವೀಕರಿಸಿದ್ದೇವೆ, ಚರ್ಚೆಗೆ ಸಿದ್ಧರಿದ್ದೇವೆ. ಕೆಪಿಸಿಸಿ ಕಚೇರಿಯಲ್ಲಿ ಕೆಸಿ ವೇಣುಗೋಪಾಲ್ ಹೇಳಿಕೆಯನ್ನು ನೀಡಿರುವಂಥದ್ದು, ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ನಾವು ಮುಕ್ತವಾಗಿ ಚರ್ಚೆ ಮಾಡಲು ಸಿದ್ಧರಿದ್ದೇವೆ, ನೀವು ಬರಬೇಕು ಎನ್ನುವ ಒಂದು ಸವಾಲನ್ನು ಕೂಡ ಹಾಕಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಮುಂದಿನ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆರೋಪವನ್ನು ಮಾಡ್ತಾ ಇತ್ತು. ಯಾವ ಯೋಜನೆಗಳ ಕುರಿತಾಗಿ ಕಾಂಗ್ರೆಸ್ ಮುಂದಾದರೂ ಕೂಡ ಅದಕ್ಕೆ ಬೆರಳಿಡುವ ಕೆಲಸವನ್ನು ಬಿಜೆಪಿ ಮಾಡ್ತಾ ಇತ್ತು. ಅದಕ್ಕೆ ಈಗ ಕೆಸಿ ವೇಣುಗೋಪಾಲ್ ನೇರವಾಗಿ ಸವಾಲನ್ನು ಹಾಕಿದ್ದಾರೆ, ನಾವು ಬಹಿರಂಗ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಲು ಸಿದ್ಧರಿದ್ದೇವೆ, ನೀವು ಅದರಲ್ಲಿ ಬರಬೇಕು, ನಮ್ಮ ಸರ್ಕಾರದ ಸಾಧನೆಗಳನ್ನು ತಿಳಿಸಲಿಕ್ಕೆ ನಾವು ಏನು ಚರ್ಚೆ ಮಾಡಲಿಕ್ಕೆ ನಾವು ಮುಕ್ತವಾಗಿ ಸಿದ್ಧರಿದ್ದೇವೆ ಎನ್ನುವ ಮಾತನ್ನು ಕೆಸಿ ವೇಣುಗೋಪಾಲ್ ತಿಳಿಸಿದ್ದಾರೆ. ಕರ್ನಾಟಕ ಗವರ್ನಮೆಂಟ್ ಡೂ ಫಾರ್ ದ ಪೀಪಲ್ ಅಂಡ್ ವಾಟ್ ದ ಮೋದಿ ಗವರ್ನಮೆಂಟ್ ಡೂ ಫಾರ್ ದ ಪೀಪಲ್ ಚಾಲೆಂಜ್ ವಿ ಆರ್ ರೆಡಿ ವಿ ಆರ್ ಆಸ್ಕಿಂಗ್ ಅಬೌಟ್ ಟೈಮ್ ಅಂಡ್ ಡೇಟ್ ಸರ್ ಲೆಟ್ ವಿ ಆರ್ ರೆಡಿ ಸರ್ ಡೇಟ್ ಅಂಡ್ ಟೈಮ್ ವಿ ಆರ್ ರೆಡಿ ಟು ಕಮ್ ಅಂಡ್ ಟೇಕ್ ದ ಚಾಲೆಂಜ್ ದೇ ಕ್ಯಾನ್ ಕಾಲ್ ಮೀ Certainly, we are not so ready. The point is that what the Karnataka government do for the people and what the Modi government do for the people. Let us have a challenge. We are ready. They are asking about time and date, sir. Let them do it. Finalize. We are ready. Sir, tell him to you only fix the date and time. We are ready to come and take a challenge. They can call me. I'll give you. ಬಿಜೆಪಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ಚರ್ಚಿಸಲು ನಾವು ಸಿದ್ಧರಿದ್ದೇವೆ, ನಾವು ಬಹಿರಂಗವಾಗಿ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಲು ಸಿದ್ಧ ಎನ್ನುವ ಮಾತನ್ನ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಬಿಜೆಪಿಯವರಿಗೆ ಹೇಳುವ ಮೂಲಕ ಸವಾಲ್ ಹಾಕಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಧ್ಯಾ. ಕೆಪಿಸಿಸಿ ಕಚೇರಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂಧ್ಯಾ, ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇರುವಂತದ್ದು, ಮುಂದಿನ ಒಂದು ಚುನಾವಣೆ ಸಿದ್ಧತೆಯಾಗಿ ಕಾಂಗ್ರೆಸ್ ಸಭೆ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಕಚೇರಿಯಲ್ಲಿ ಒಂದು ಸಭೆಯಲ್ಲಿ ಕೆಸಿ ವೇಣುಗೋಪಾಲ್ ಬಿಜೆಪಿಯವರಿಗೆ ಸವಾಲ್ ಹಾಕಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಸಂಧ್ಯಾ? ಮುಂಬರುವಂತಹ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಕ್ಷಗಳು ಮತ್ತು ಪ್ರತಿಪಕ್ಷಗಳ ಪೈಪೋಟಿ, ಒಂದು ಕಡೆ ಪ್ರಚಾರದಲ್ಲಿ ಒಂದು ಪೈಪೋಟಿ ಹೆಚ್ಚಾಗ್ತಾ ಇದ್ರೆ, ಪೈಪೋಟಿ ನಡೀತಾ ಇದ್ರೆ, ಮತ್ತೊಂದು ಕಡೆ ಸವಾಲು ಪ್ರತಿ ಸವಾಲು ಎನ್ನುವಂತ ಈಗ ಸ್ಪರ್ಧೆ ಆಡ್ತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ವರ್ಸಸ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಅನ್ನುವಂತಾಗಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಉಸ್ತುವಾರಿ ಆಗಿ ಅಧಿಕಾರನ ವಹಿಸ್ತಾ ಇದ್ದಂತೆ ಕೆಪಿಸಿಸಿ ಕಚೇರಿಯಲ್ಲಿ ಸರಣಿ ಸಭೆಗಳು, ಹಾಗೆ ಹಲವಾರು ಮುಖಂಡರ ಏನು ಸಭೆಗಳನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಸ ಹುರುಪನ್ನು ನೀಡಿದ್ದಾರೆ. ಆ ಮೂಲಕವಾಗಿ ಪಕ್ಷವನ್ನು ಮತ್ತಷ್ಟು ಬಲಗೊಳಿಸೋದ್ರ ಮೂಲಕ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಅವರು ಸತತ ಪ್ರಯತ್ನ ನಡೆಸಿದ್ದಾರೆ. ಹಾಗಾಗಿ ಇದನ್ನ ಒಂದು ಸಹಿಸದಂತ ಬಿಜೆಪಿ ಈ ಹಿಂದೆ ಒಂದು ಆರೋಪವನ್ನು ಕೂಡ ಮಾಡಿತ್ತು, ಏನಂದ್ರೆ ಕೆಲವು ವಿನಾಕಾರಣ ಆರೋಪನ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಮುಖಂಡರ ಮೇಲೆ ಬಿಜೆಪಿ ಮಾಡ್ತಾ ಇತ್ತು. ಹಾಗಾಗಿ ಹಿಂದೆ ನಡೆದಂತ ಸಭೆಯಲ್ಲಿ ಬಂದಂತಹ ವೇಣುಗೋಪಾಲ್ ಒಂದು ಸವಾಲನ್ನು ಹಾಕಿದ್ರು, ಏನೋ ನಾಲ್ಕೂವರೆ ವರ್ಷದಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಸಾಧನೆ ಏನಿದೆ ಅದು ಜನಪರವಾದ ಸಾಧನೆ ಇದೆ, ಹಾಗಾಗಿ ಈ ಜನಪರವಾದ ಸಾಧನೆಗಳನ್ನ ಸಹಿಸಿಕೊಳ್ಳದಂತಹ ಬಿಜೆಪಿ ವಿನಾಕಾರಣ ಒಂದು ಆರೋಪ ಮಾಡ್ತಾ ಇದೆ. ಹಾಗಾಗಿ ಬಿಜೆಪಿ ಒಂದು ಸವಾಲಿಗೆ ತಾನು ಕೇಂದ್ರದಲ್ಲಿ ಮೂರುವರೆ ವರ್ಷ ಏನು ಮೋದಿ ನೇತೃತ್ವದ ಏನು ಸರ್ಕಾರ ಇದೆ ಅದು ತಾನು ಮಾಡಿದ ಸಾಧನೆಗೆ ಒಂದು ಬಹಿರಂಗ ಸವಾಲನ್ನು ಹಾಕಿದ್ರು.
ನಾವು ನಮ್ಮ ಸಾಧನೆನ 3-4.5 ವರ್ಷಗಳಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ಸಾಧನೆ ಏನಿದೆ, ಹಾಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನಿದೆ ಅದು ಮಾಡಿ 3.5 ವರ್ಷದಲ್ಲಿ ಮಾಡಿದ ಸಾಧನೆ ಇದೆ, ಅದು ಎರಡರ ಒಂದು ಬಹಿರಂಗ ಒಂದು ಚರ್ಚೆ ಆಗಬೇಕು. ಯಾರು ಎಷ್ಟು ಸಾಧನೆ ಮಾಡಿದರೆ, ಜನಪರ ಕಾಳಜಿ ಯಾರಿಗೆ ಇದೆ, ಅಂದರೆ ಜನಪರ ಕಾರ್ಯಗಳನ್ನು ಯಾರು ಮಾಡಿದಾರೆ ಅಂತ ಬಹಿರಂಗ ಸವಾಲನ್ನು ಹಾಕಿದ್ರು. ಅದಕ್ಕೆ ಒಂದು 15 ದಿನಗಳ ಹಿಂದೆ ಬಂದಿದ್ದಂತಹ ಬಿಜೆಪಿಯ ರಾಜ್ಯ ಉಸ್ತುವಾರಿ ಮುರಳೀಧರ ರಾವ್ ಕೂಡ ಒಂದು ಸವಾಲು ಹಾಕಿದ್ರು. ಈಗ ಆ ಪ್ರತಿ ಸವಾಲನ್ನು ಸ್ವೀಕರಿಸಿದಂತಹ ವೇಣುಗೋಪಾಲ್, ಮುರಳೀಧರ್ ರಾವ್ ಒಂದು ಸಮಯವನ್ನು ನಿಗದಿಪಡಿಸಲಿ, ಒಂದು ಅವರು ಸಮಯ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರೆ ನಾವು ನಮ್ಮ ಸಾಧನೆಗಳ ಪಟ್ಟಿ ಜೊತೆಗೆ ನಾವು ಸಭೆಗೆ ಬರ್ತೀವಿ, ಮತ್ತು ಬಹಿರಂಗ ಸವಾಲು ಏನಿದೆ ಅದನ್ನು ನಾವು ಸ್ವೀಕರಿಸ್ತೀವಿ, ಮತ್ತು ಸವಾಲಿಗೆ ಅವರ ಸಾಧನೆ ಏನಿದೆ ಮತ್ತು ನಮ್ಮ ಸಾಧನೆ ಏನಿದೆ ಅದನ್ನು ನಾವು ಹೇಳಕ್ಕೆ ಸಿದ್ಧರಿದ್ದೀವಿ, ಸಮಯ ಮತ್ತು ದಿನಾಂಕ ನಿಗದಿ ಮಾಡಲಿ ಅಂತ ಓಪನ್ ಆಗಿ ಚಾಲೆಂಜ್ ಮಾಡಿದ್ದಾರೆ ರಂಜಿತ್. ಸಮಯ ಮತ್ತೆ ದಿನಾಂಕವನ್ನು ನಿಗದಿ ಮಾಡಿದ್ರ ಈ ಸಂದರ್ಭದಲ್ಲಿ ಹೇಗೆ ಸಂಧ್ಯಾ? ಇಲ್ಲ, ಇವರು ಹೇಳಿದ್ದು ದಿನಾಂಕ ನಿಗದಿ ಮಾಡಲಿ ಅಂತ ಮುರಳೀಧರ್ ರಾವ್ಗೆ ಇವರು ಹೇಳಿದ್ದು. ಹಾಗಾಗಿ ಮುರಳೀಧರ್ ರಾವ್ ವೇಣುಗೋಪಾಲ್ ನೀಡಿರುವಂತಹ ಈ ಪ್ರತಿ ಸವಾಲನ್ನು ಯಾವ ರೀತಿ ಬಿಜೆಪಿ ವಲಯ ಸ್ವೀಕರಿಸುತ್ತೆ, ಮತ್ತೆ ನಿಜವಾಗ್ಲೂ ಇವರ ಸವಾಲನ್ನ ಸ್ವೀಕರಿಸಿದ್ರ ಮೂಲಕ ಬಹಿರಂಗ ಒಂದು ಚರ್ಚೆಗೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಸಮಯ ಮತ್ತು ದಿನಾಂಕ ನಿಗದಿಪಡಿಸ್ತಾರಾ ಅನ್ನೋದು ಈಗ ಒಂದು ಕುತೂಹಲದ ಸುದ್ದಿ. ಬಿಜೆಪಿ ಪಾಳ್ಯದಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಮುಂದೆ ಕಾದು ನೋಡ್ಬೇಕಾಗಿದೆ ರಂಜಿತ್. ಇವರ ಸವಾಲಿಗೆ ಏನಾದರೂ ಬಿಜೆಪಿ ಪ್ರತಿಕ್ರಿಯೆ ನೀಡಿದೆಯಾ ಹೇಗೆ ಸಂಧ್ಯಾ? ಖಂಡಿತವಾಗಿ ಬಿಜೆಪಿ ಈವರೆಗೆ ಪ್ರತಿಕ್ರಿಯೆ ನೀಡಿಲ್ಲ. ಮುರಳೀಧರ್ ರಾವ್ ಸೇರಿದಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರು ಕೂಡ ಈ ಸಂಬಂಧಪಟ್ಟಂತೆ ಮುಂದೆ ಪ್ರತಿಕ್ರಿಯೆ ನೀಡಬೇಕಾಗತ್ತೆ. ಹಾಗಾಗಿ ಸವಾಲನ್ನು ಅವರು ನಿಜವಾಗ್ಲೂ ಒಂದು ಬಾಯಿ ಮಾತಿಗೆ ಒಂದು ಸವಾಲು ಹಾಕಿದ್ದಾರಾ, ಅಥವಾ ನಿಜವಾಗ್ಲೂ ಕೇಂದ್ರದ 3.5 ವರ್ಷದ ಏನು ಸಾಧನೆ ಇದೆ ಅದನ್ನು ನಿಜವಾಗ್ಲೂ ಜನತೆಯ ಮುಂದೆ ಬಹಿರಂಗ ಒಂದು ಸವಾಲನ್ನು ಸ್ವೀಕರಿಸಿದ ಮೂಲಕ ಬಹಿರಂಗ ಇಡಕ್ಕೆ ಅವರು ಸಿದ್ಧರಿದ್ದಾರಾ, ಮತ್ತು ಕಾಂಗ್ರೆಸ್ನ ಏನು 4.5 ವರ್ಷದ ಸಾಧನೆ ಇದೆ ಅದನ್ನು ಅವರು ಒಪ್ಪುತ್ತಾರ ಅನ್ನೋದು ಈಗ ಸದ್ಯ ಒಂದು ನಿರೀಕ್ಷೆ ಹುಟ್ಟಿಸಿರುವಂತದ್ದು. ಬಿಜೆಪಿ ಪಾಳೆಯದಲ್ಲಿ ಬರುವಂತಹ ಪ್ರತಿಕ್ರಿಯೆ ಆಧಾರದ ಮೇಲೆ ಮುಂದಿನ ಬೆಳವಣಿಗೆ ನಿಂತಿದೆ ರಂಜಿತ್. ಓಕೆ ಸಂಧ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಸವಾಲನ್ನು ಹಾಕಿದೆ. ಬಿಜೆಪಿ ಏನು ಕೆಲಸವನ್ನು ಮಾಡಿಲ್ಲ, ಆದರೆ ಕಾಂಗ್ರೆಸ್ನ ಕೆಲವೊಂದು ಯೋಜನೆಗಳಾಗಿರ್ಬೋದು, ಜನರನ್ನು ತಲುಪಿತ್ತು ಆ ಒಂದು ಸಂಬಂಧ, ಜನರಿಗೆ ತಮ್ಮ ಒಂದು ಯೋಜನೆಗಳಾಗಿರ್ಬೋದು, ಏನೂ ಕೆಲಸವನ್ನು ಮಾಡದೆ ಬಿಜೆಪಿ ಬರೀ ಬಾಯಿ ಬಗಲು ಬಿಟ್ಕೊಂಡು ಹೋಗ್ತಾ ಇರುವಂಥದ್ದು, ಅದೇ ಕಾಂಗ್ರೆಸ್ ಎಲ್ಲ ಕೆಲಸವನ್ನು ಮಾಡಿ ಸುಮ್ಮನಿದೆ ಅನ್ನುವ ಮಾತನ್ನು ತಿಳಿಸ್ತಾ ಬಿಜೆಪಿಗೆ KC ವೇಣುಗೋಪಾಲ್ ಸವಾಲು ಹಾಕಿದ್ದಾರೆ.